ಇನ್ನು ರಾಜ್ಯದ ಶಾಲೆಗಳಲ್ಲಿ ಮತ್ತೆ ಭುಗಿಲೇಳುತ್ತಾ ಹಿಜಾಬ್ ಸಂಘರ್ಷ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಹಿಜಾಬ್ಗೆ ಸಂಬಂಧಪಟ್ಟಂತ ವರದಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಹಿಜಾಬ್ಗೆ ಸಂಬಂಧಪಟ್ಟಂತ ವರದಿ ಬಿಡುಗಡೆಗೆ ತಯಾರಿ ನಡೀತಾ ಇದೆ. ಹಿಜಾಬ್ ವರದಿಯನ್ನು ಬಿಡುಗಡೆ ಮಾಡಲಿದೆ ಪಿಯುಸಿಎಲ್ ಸಂಘಟನೆ. ವರದಿ ಬಿಡುಗಡೆ ಸಂಬಂಧ ಇವತ್ತು ಆನ್ಲೈನ್ ಮೀಟಿಂಗ್ ಕೂಡ ನಡೀತಾ ಇದೆ. ಆನ್ಲೈನ್ ಮೀಟಿಂಗ್ ನಲ್ಲಿ ನಡೆಸ್ತಾ ಇದೆ ಪಿಯುಸಿಎಲ್ ಸಂಘಟನೆ. ಯಾವ ರೀತಿ ವರದಿಯನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕು. ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಈ ಏನು ವರದಿಯನ್ನ ಬಿಡುಗಡೆ ಮಾಡುವುದಕ್ಕೆ ಈಗ ತಯಾರಿಯನ್ನ ಮಾಡ್ಕೋತಾ ಇದೆ. ಈ ಸಂಬಂಧ ಸಂಜೆ 4 ಗಂಟೆಗೆ ಆನ್ಲೈನ್ ಪತ್ರಿಕಾಗೋಷ್ಠಿಯನ್ನ ಕೂಡ ಕರೆದಿದೆ. ಹಾಗಾದ್ರೆ ವರದಿಯಲ್ಲಿ ಯಾವೆಲ್ಲ ಅಂಶ ಇರಲಿದೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ನೀವು ಗಮನಿಸಬಹುದು, ಮುಸ್ಲಿಂ ವಿದ್ಯಾರ್ಥಿನಿಯರ ಮೇಲೆ ಹಿಜಾಬ್ ವಿಚಾರವಾಗಿ ದೌರ್ಜನ್ಯವಾಗಿದೆ ಎಂಬ ವಿಚಾರವನ್ನ ಆಧರಿಸಿ ವರದಿ ಬಿಡುಗಡೆ ಆಗ್ತಾ ಇದೆ. ಶಿಕ್ಷಣ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕ ಈ ಬಿಸ್ನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಸ್ತೆಗಳಲ್ಲಿ ಹಿಜಾಬ್ಗೆ ಯಾವ ರೀತಿ ನಿರ್ಬಂಧಗಳನ್ನ ಹೇರಿದೆ, ಇದರಿಂದಾಗಿ ಮುಸ್ಲಿಂ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ, ಹಾಗೆ ಜಿಲ್ಲಾಡಳಿತ, ಕಾಲೇಜು ಆಡಳಿತ, ಪೊಲೀಸರು ಮತ್ತು ಮಾಧ್ಯಮದರು ಹಿಜಾಬ್ ಗಲಾಟೆಯ ಸಂದರ್ಭದಲ್ಲಿ ಕೈಗೊಂಡ ಹಾಗೂ ಕೈಗೊಳ್ಳದ ಕ್ರಮಗಳ ವಿಶ್ಲೇಷಣೆಯನ್ನ ಮಾಡಲಾಗಿದೆ. ಜಿಲ್ಲಾಡಳಿತ, ಕಾಲೇಜು ಆಡಳಿತ ಹಾಗೆ ಪೊಲೀಸ್ ಮತ್ತು ಮಾಧ್ಯಮದವರು ಹೇಗೆ ಇದನ್ನ ಮ್ಯಾನೇಜ್ ಮಾಡಿದ್ರು, ಮುಸ್ಲಿಂ ವಿದ್ಯಾರ್ಥಿನಿಯರ ಹಕ್ಕುಗಳ ಉಲ್ಲಂಘನೆಯಲ್ಲಿ ಪಾತ್ರ ವಹಿಸಿದ್ದಾರೆ, ಹಿಜಾಬ್ ವಿರುದ್ಧ ಹಿಂದುತ್ವ ಗುಂಪುಗಳು ನಡೆಸಿದ ದ್ವೇಷದ ಅಭಿಯಾನ ಕುರಿತು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದೆ ಪಿಯುಸಿಎಲ್. ಈ ವರದಿಯನ್ನ ಈಗ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗಿದೆ ಅನ್ನೋದರ ಕುರಿತು ವರದಿ ಬಿಡುಗಡೆ ಆಗ್ತಾ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರ ಮೇಲೆ ಹಿಜಾಬ್ ವಿಚಾರವಾಗಿ ದೌರ್ಜನ್ಯ ಆಗಿದೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಯಾವ ರೀತಿ ನಿರ್ಬಂಧಗಳನ್ನು ಹೇರಿದೆ ಅನ್ನುವಂಥ ಪ್ರತಿಯೊಂದು ವಿಚಾರವನ್ನು ಕೂಡ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈಗಾಗಲೇ ಹಿಜಾಬ್ ವಿಚಾರ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಅನ್ನೋದನ್ನು ಗಮನಿಸ್ಬೋದು. ಕೋರ್ಟ್, ಸುಪ್ರೀಂ ಕೋರ್ಟ್ ತನಕವೂ ಕೂಡ ಈ ವಿಚಾರ ಹೋಗಿತ್ತು. ಸದ್ಯಕ್ಕೆ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ ಏನು ಒಂದು ಆದೇಶವನ್ನು ನೀಡಿದೆ. ಸದ್ಯಕ್ಕೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಏನಿದೆ ಅದು ಒಂದು ಹಿಜಾಬ್ಗೆ ಸಂಬಂಧಪಟ್ಟಂಥ ವರದಿಯನ್ನು ಬಿಡುಗಡೆ ಮಾಡುವುದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ನ್ಯೂಸ್ ಡೆಸ್ಕ್ನಿಂದ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾತಿ. ಇವತ್ತು ಬಿಡುಗಡೆ ಆಗುವಂಥ ಈ ವರದಿಯಿಂದ ಮತ್ತೆ ಏನಾದರೂ ಸಂಘರ್ಷ ಏಳಬಹುದಾ, ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ ಅಂತ? ಲೀಲಶ್ರೀ, ಪಿಯುಸಿಎಲ್ ಅನ್ನುವಂತಹ ಒಂದು ಸಂಘಟನೆ ಏನಿದೆ, ಇದು ಹಿಜಾಬ್ ಸಂಘರ್ಷ ಆಗುವಂತಹ ವೇಳೆಯಲ್ಲಿ ಪೊಲೀಸರು, ಕಾಲೇಜು ಆಡಳಿತ ಮಂಡಳಿಗಳು, ಶಾಲಾ ಆಡಳಿತ ಮಂಡಳಿಗಳು, ಮಾಧ್ಯಮದವರು ಯಾವ ರೀತಿಯಾಗಿ ಸುದ್ದಿಯನ್ನು ತೆಗೆದುಕೊಂಡ್ರು, ಆ ಹಿಜಾಬ್ ವಿಚಾರವನ್ನು ಯಾವ ರೀತಿಯಾಗಿ ಅನಲೈಸ್ ಮಾಡಿದ್ರು, ಮತ್ತು ಮುಸ್ಲಿಂ ವಿದ್ಯಾರ್ಥಿಗಳನ್ನು ಜೊತೆ ಹೇಗೆ ನಡ್ಕೊಂಡ್ರು ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ವರದಿಯಲ್ಲಿ ಸಾಕಷ್ಟು ವಿಚಾರಗಳಿದೆ. ಅಂದರೆ ಮುಸ್ಲಿಂ ವಿದ್ಯಾರ್ಥಿಗಳ ಜೊತೆ ಅವರ ಅಭಿಪ್ರಾಯವನ್ನು ಕಲೆ ಹಾಕಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅಂದರೆ ಹಿಜಾಬ್ ಸಂಘರ್ಷ ಆಗಿರುವಂತಹ ಸಂದರ್ಭದಲ್ಲಿ ಒಂದು ಕ್ಲಾಸಲ್ಲಿ ಕ್ಲಾಸ್ ಟೀಚರ್ ಹೇಗೆ ಬಿಹೇವ್ ಮಾಡಿದ್ರು ಅಂತ ಹೇಳಿ ಆ ಒಂದು ವರದಿಯಲ್ಲಿ ಇದೆ ಅಂತ ಹೇಳಿ ಸಂಘಟನೆ ತಿಳಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು 4 ಗಂಟೆಗೆ ಆನ್ಲೈನ್ ಮೂಲಕ ಒಂದು ಸಮಾವೇಶ ಥರ ಎಲ್ಲರೂ ಕೂಡ ಕಾನ್ಫರೆನ್ಸ್ ಇದರಲ್ಲಿ ಭಾಗಿಯಾಗ್ತಾರೆ. ಒಂದು ವೇಳೆ ಈಗ ಅವರು ಒತ್ತಾಯ ಮಾಡ್ತಿರೋದು ಒಂದೇ, ಆ ಟೈಮ್ನಲ್ಲಿ ಆಗಿರುವಂತಹ ವೈಲೇಷನ್ಸ್, ಮುಸ್ಲಿಂ ವಿದ್ಯಾರ್ಥಿಗಳು ಏನಿದ್ದಾರೆ ಸೊ ಅವರ ಒಂದು ಹಕ್ಕುಗಳು ವೈಲೇಟ್ ಆಗಿದೆ, ಅವರ ಹಕ್ಕುಗಳು ಯಾವುದೂ ಕೂಡ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಇರುತ್ತೆ. ಹೀಗಾಗಿ ಅವರು ಸರ್ವೋಚ್ಚ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಒಂದಷ್ಟು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ನೂ ಕೂಡ ಪರಿಣಿತರು ಮುಸ್ಲಿಂ ಸಂಘಟನೆಗೆ ಸಂಬಂಧಪಟ್ಟಂಥವರು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ, ಅವರ ಒಂದು ವ್ಯೂ ಪಾಯಿಂಟ್ಸನ್ನು ಕೂಡ ಹೇಳ್ತಾರೆ.
ಸೊ ಇಲ್ಲಿ ಅವರ ನಿರ್ಧಾರಗಳು ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಮತ್ತೆ ಹಿಜಾಬ್ ಸಂಘರ್ಷ ಭುಗಿಲೇಳುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ. ಸೊ ಈಗಾಗಲೇ ಇವತ್ತು ಏನು ಮೀಟಿಂಗ್ ಇದೆ ಅದರ ಮೇಲೆ ಒಂದಷ್ಟು ಪೊಲೀಸ್ ಇಲಾಖೆಯ ಟೀಮ್ ಕೂಡ ಅಲರ್ಟ್ ಆಗಿ ಯಾವ ತರ ಚರ್ಚೆ ನಡೆಯುತ್ತೆ ಅಂತ ಹೇಳಿ ಗಮನ ಹರಿಸ್ಕೊಂಡು ಮುಂದೆ ಯಾವ ತರ ಈ ಹಿಜಾಬ್ ಸಂಘರ್ಷ ಆಗದಂತೆ, ಯಾಕಂದ್ರೆ ನಾವು ನೋಡಿದ್ವಿ ಹಿಜಾಬ್ ಸಂಘರ್ಷದ ವೇಳೆ ಏನೆಲ್ಲ ಕಾಲೇಜುಗಳಲ್ಲಿ ಗಲಾಟೆ ಆಯಿತು, ಕಾಲೇಜುಗಳನ್ನೇ ಬಂದ್ ಮಾಡಬೇಕಾಗಿರುವಂತಹ ಸ್ಥಿತಿ ಬಂತು, ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ಸೊ ಈ ಬಾರಿ ಆ ರೀತಿಯಾಗಿ ಗಲಾಟೆ ಆಗದಂತೆ ಹೇಗೆ ನೀಟಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಪೊಲೀಸ್ ಇಲಾಖೆ. ಲೀಲಾಶ್ರೀ, ಥ್ಯಾಂಕ್ ಯು ಸ್ವಾತಿ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.